ನಾನು ಯಾರು ಭಕ್ತರ ಭಕ್ತ ಮಹಾಭಕ್ತ ಮಹಾರಾವಣನ ಪರಮ ಶಿಷ್ಯ ಆ ನನ್ನ ಮಹಾಗುರು ಪ್ರಚಂಡ ರಾವಣ ಕೈಲಾಸವನ್ನೇ ತನ್ನ ಕಿರು ಬೆರಳಿನಲ್ಲೆತ್ತಿ ಮಹಾದೇವನನ್ನು ಅಲುಗಾಡಿಸಿದ ಮಹಾನ್ ಶಕ್ತಿವಂತ ಭಕ್ತಿವಂತ ಅಂತಹ ಪರಮ ಗುರುವಿನ ಶಿಷ್ಯನಾದ ನನಗೆ ಸೋಲು ಸೋಲು ಈ ಸೋಲನ್ನು ನಾನು ನೆನೆಸ್ಕೊಳ್ಳೋಕು ಆಗ್ತಾ ಇಲ್ಲ ಸಹಿಸ್ಕೊಳ್ಳೋಕು ಆಗ್ತಾ ಇಲ್ಲ ಸಮ್ಮತಿಸೋಕಂತೂ ಆಗ್ತಾನೆ ಇಲ್ಲ 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 ಯಕಶ್ಚಿತ್ ಮೂಷಿಕಗಳಿಂದ ಸೋಲು ಈ ಅಘೋರನಿಗೆ ಸೋಲು ನನ್ನದು ಒಂದು ಜನ್ಮನ ಮತ್ತೆ ಇವನ ಹತ್ರನೇ ಬಂದ ಸಿದ್ಧಲಿಂಗನಿಗೆ ವಿಷ ಪ್ರಾಶನ ಆಗೋದಿಕ್ಕೆ ನಾನು ಕೊಟ್ಟ ಉಪಾಯನೇ ಕಾರಣ ಅಂತ ಶಿವನ ಹತ್ರ ನನ್ನ ಪಾಪ ಪ್ರಜ್ಞೆ ತೋಡ್ಕೊಂಡು ಇನ್ಮೇಲೆ ಕಲಹ ವಿಷಯದಲ್ಲಿ ಕಾಲು ಇಡಲ್ಲ ಕೈಯೂ ಇಡಲ್ಲ ಅಂತ ಹೇಳ ಬಂದೆ ಮತ್ತೆ ಇಲ್ಲಿಗೆ ಯಾಕೆ ಬಂದೆ ಓಹೋ ಇದು ಕುತೂಹಲ ಕಲಹಕ್ಕೆ ನಾಂದಿಯಲ್ಲ ಓಹೋ ಏನಪ್ಪಾ ಅಘೋರ ನಿನ್ನ ವರ್ತನೆ ಅಸಹನೆ ನೋಡ್ತಾ ಇದ್ರೆ ನಿನ್ನಲ್ಲಿ ಅಗ್ನಿ ಪರ್ವತದ ಲಾವಾನೇ ಕುದಿತಾ ಇರೋ ಹಾಗಿದೆ ನಿನ್ನ ನೋಡ್ತಾ ಇದ್ರೆ ನನ್ಗೊಂದ್ ಗಾದೆ ನೆನಪಿಗೆ ಬರ್ತಿದೆ ಹುಲಿ ಮುಂದೆ ಹೋರಾಡಿ ಗೆಲ್ಲೋ ಅಂತ ವೀರ ಇಲಿಗಳ ಮುಂದೆ ಸೋತ್ನಂತೆ ಸೋತು ಕೈಯಲ್ಲಿದ್ದ ಕುಡ್ಕೆನ ಅಂತ ಹೊಡೆದಾಕದ್ನಂತೆ ಅಯ್ಯಯ್ಯೋ ನಾನ್ ಹೇಳಿದ್ ಗಾದೆ ಮಾತಪ್ಪ ನಿನಗಲ್ಲ ನೀನ್ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ ನನ್ನ ನನ್ನ ನಾರದ ಬೇಕು ಬೇಕು ಅಂತ ಈ ಗಾದೆ ಹೇಳಿ ನನ್ನನ್ನು ಹಂಗಿಸ್ತಾ ಇದೆಯಾ ಅಯ್ಯೋ ನಾನ್ ಯಾಕಪ್ಪ ನಿನ್ನ ಹಂಗಿಸ್ಲಿ ಹಂಗಸುವಂತದ್ದು ಏನಾಗಿದೆ ನಾ ಕೇಳೋದ್ ಮರ್ತಿದ್ದೆ ನೀನು ಗೋಸಲ ಮಠನ ಇಲ್ದಾಗ್ ಮಾಡ್ತೀನಿ ಸಿದ್ಧಲಿಂಗನ ಸರ್ವನಾಶ ಮಾಡ್ತೀನಿ ಅಂತ ಹೋಗಿದ್ಯಲ್ಲ ಆಯ್ತಾ ನಿನ್ ಕೆಲ್ಸ ನೀನೇನು ನಿನ್ ಶಕ್ತಿ ಏನು ಅನ್ಕೊಂಡ ಹಾಗೆ ಮಾಡಿರ್ತೀಯ ಅಲ್ವಾ ನಾರದ ನನಗ್ ಬರ್ತಾ ಇರೋ ಕೋಪಕ್ಕೆ ನಿನ್ನನ್ನು ಇಲ್ಲೇ ಅಪ್ಪಳಿಸಿ ಅಪ್ಪಚ್ಚಿ ಮಾಡ್ಬಿಡ್ತೀನಿ ಅಯ್ಯೋ ಅಘೋರ ಈ ಬಡವನ ಮೇಲೆ ಯಾಕಯ್ಯ ಬ್ರಹ್ಮಾಸ್ತ್ರದ ಪ್ರಯೋಗ ನಿನ್ನ ಶಕ್ತಿಯಲ್ಲಿ ನನ್ನ ಶಕ್ತಿಯಲ್ಲಿ ನೀನು ಉಫ್ ಅಂದ್ರೆ ನಾನು ಹಾರೋಗ್ತೀನಿ ಕಣಯ್ಯ ಸರಿ ಸಮಾನ ಶಕ್ತಿ ಇರೋರ ಜೊತೆ ಹೋರಾಡಿದ್ರೆ ನನ್ನ ಶಕ್ತಿಗೂ ಒಂದು ಬೆಲೆ ಹಾ ಅದನ್ನೇ ನಾನು ನಿನ್ಗೆ ಹೇಳ್ತಾ ಇರೋದು ಹ ಹೋಗ್ಲಿ ಬಿಡು ಅದೇನಾಯ್ತು ಹೇಳು ಇನ್ನೇನು ಗೋಸಲ ಮಠವನ್ನು ನಾನು ಸರ್ವನಾಶ ಮಾಡೋಷ್ಟರಲ್ಲಿ ಮೂಷಿಕಗಳು ಕೇವಲ ಮೂಷಿಕಗಳ ದಂಡು ನನ್ನ ಮೇಲೆ ದಾಳಿ ಮಾಡ್ತು ನಾರ್ದ ಈ ಅಘೋರ ಅದ್ರ ಮೇಲೆ ಪ್ರತಿ ದಾಳಿ ಮಾಡಿದ್ರೆ ಈ ಅಘೋರನ್ ತಾನೇ ಅವಮಾನ ಅದಕ್ಕೆ ಹಿಂದಿರುಗ್ ಬಂದ್ಬಿಟ್ಟೆ ಸೋತೋರು ತಮ್ಮ ಸೋಲನ್ನ ಹೀಗೆ ಸಮರ್ಥಿಸ್ಕೊಳ್ಳೋದು ಏನಂದೆ ಏನಿಲ್ಲಪ್ಪ ನೀನು ಮೂಷಿಕಗಳಿಗೆ ಹೆದರಿ ಓಡ್ ಬಂದಿಲ್ಲ ಅಷ್ಟೊಂದು ಪುಟ್ಟ ಪುಟ್ಟ ಮೂಷಿಕಗಳು ನಿನ್ ಮೈಯ ನೀರಕ್ಕೆ ಬಂತಲ್ಲ ಅಂತ ಅಸಹ್ಯ ಪಡ್ಕೊಂಡು ಬಂದಿದೀಯ ಅಷ್ಟೇ ಇಲ್ಲಿಗಳು ನಿನ್ನನ್ನು ಸೋಲ್ಸಿಲ್ಲ ಅದೇ ಸ್ವಲ್ಪ ಸಮಾಧಾನ ಆ ಮೂಷಿಕಗಳನ್ನ ವಿನಾಯಕನೇ ಕಳಿಸಿರೋದು ಅಘೋರ ಇಲ್ಲಿಂದಾನೇ ಪ್ರಾರಂಭ ಆಗತ್ತೆ ನಿನ್ನ ಅವಸಾನ ಅನುಭವಿಸು ಛೆ ಆರ್ತಿ ತಗೊಳ್ಳಿ ಅಯ್ಯಯ್ಯೋ ಹಬ್ಬದ ದಿನ ಯಾಕೆ ಅಳ್ತಿದ್ದೀರಾ ಯಾಕೂ ಇಲ್ಲ ರೇವತಿ
ನೀವು ಈಗ ಹೇಳಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಹೇಳಿ. ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ ರೇವತಿ. ಗೌರಿ ಗಣೇಶ ಹಬ್ಬದಲ್ಲಿ ಪ್ರತಿ ಮನೆಯಲ್ಲೂ ಅವ್ರ ಸೊಸೇಂದ್ರನ ಅತ್ತೆ ಮಾವ ಎಷ್ಟು ಪ್ರೀತಿಯಿಂದ ಅಭಿಮಾನದಿಂದ ನೋಡ್ಕೋತಾರೆ. ಆದ್ರೆ ಇಲ್ಲಿ ನಮ್ಮಪ್ಪ ಅಮ್ಮ ನಿನ್ನ ಎಷ್ಟು ಹೀನಾಯವಾಗಿ ನೋಡ್ಕೋತಾ ಇದ್ದಾರೆ ರೇವತಿ. ಅದನ್ನ ವಿರೋಧಿಸಕ್ಕೂ ಆಗ್ತಾ ಇಲ್ಲ, ಸಹಿಸ್ಕೊಂಡು ಇರೋಕ್ಕೂ ಆಗ್ತಾ ಇಲ್ಲ. ನಿನ್ನ ನೋಡಿದ್ರೆ ಪಾಪ ಅನಿಸ್ತಿದೆ. ನನ್ನಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ನೋಡಿ, ಯಾರು ಏನೇನು ಕೇಳ್ಕೊಂಡು ಬಂದಿರ್ತಾರೋ ಅದನ್ನೇ ಪಡ್ಕೊಳ್ಳೋದು. ನಾನ್ ಕೇಳ್ಕೊಂಡು ಬಂದಿರೋದಕ್ಕೆ ನೀವ್ಯಾಕೆ ದುಃಖ ಪಡ್ತೀರಾ? ನೀವ್ ದುಃಖ ಪಟ್ರೆ ನನಗೂ ದುಃಖ ಆಗುತ್ತೆ. ಸಮಾಧಾನವಾಗಿರಿ, ಇವತ್ತು ಗಣೇಶನ ಹಬ್ಬ. ಗಣೇಶನ ಹತ್ರ ನಾನು ಚೆನ್ನಾಗಿ ಬೇಡ್ಕೊಂಡಿದ್ದೀನಿ. ಅವನ್ ಖಂಡಿತ ನಮಗ್ ಒಳ್ಳೇದ್ ಮಾಡೇ ಮಾಡ್ತಾನೆ. ನೋಡ್ತಾ ಇರಿ, ಮುಂದಿನ ವರ್ಷ ಗಣೇಶ ಹಬ್ಬದಲ್ಲಿ ನಾವಿಬ್ರು ಒಟ್ಟಿಗೆ ಕೂತು ಗಣೇಶ ಪೂಜೆ ಮಾಡ್ತೀವಿ. ನಮ್ ಎಲ್ಲಾ ಕಷ್ಟಗಳು ಕರ್ಗೋಗಿರುತ್ತೆ. ಹಾಗೆ ನೀವು ಸಹ ಸಂಪೂರ್ಣವಾಗಿ ಗುಣ ಆಗಿರ್ತೀರ. ನಿಜವಾಗ್ಲು ಸತ್ಯವಾಗ್ಲು ನಂಬಿ ನಡೆದರೆ ನಾಕ, ನಂಬದೇ ಇದ್ರೆ ಅದೇ ನರ್ಕ. ಆ ಗಣೇಶನ ಸಿದ್ಧಲಿಂಗ ಸ್ವಾಮಿಗಳನ್ನ ನಂಬಿದ್ರೆ ಅವ್ರು ಯಾವತ್ತೂ ನಮ್ ಕೈ ಬಿಡೋದಿಲ್ಲ. ನಿಮಗ್ ಗುಣ ಆಗೇ ಆಗುತ್ತೆ. ನನ್ನ ಅರ್ಶನ ಕುಂಕುಮ ಮಾಂಗಲ್ಯ ಭಾಗ್ಯ ಶಾಶ್ವತವಾಗಿರುತ್ತೆ. ಅತ್ತೆ ಮಾವನ್ಗೆ ಊಟ ಬಡಿಸ್ಬೇಕು, ನಾನು ಬಂದೆ. ನಿಜವಾಗ್ಲೂ ನಾನು ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ದೀನಿ ರೇವತಿ. ಹೆಂಡತಿ ಮಾಡೋ ಪೂಜೆ ಪುನಸ್ಕಾರದಲ್ಲಿ ಅವಳು ಒಳ್ಳೆ ತನದಲ್ಲಿ ಗಂಡನ ಆಯ್ಸಿರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಆ ಮಾತು ಸತ್ಯ ಆಗಲಿ ಅಂತ ಆ ಗಣೇಶನ ಹತ್ರ ನಾನು ಕೇಳ್ಕೊತೀನಿ. ಶಿವಲಿಂಗಣ್ಣರೇ, ಏನು ಹೇಳ್ಬೇಕು ಅಂತ ಕರೆಸಿದ್ರಿ, ಏನು ಹೇಳ್ತಾನೆ ಇಲ್ಲ. ಅದು ಅದು ಅವಾಗ್ಲಿಂದ ಅದು ಅದು ಅಂತ ಹೇಳ್ತಾನೆ ಇದ್ದೀರಾ, ಮುಂದಕ್ಕೆ ಏನು ಹೇಳ್ತಾನೆ ಇಲ್ಲ. ಮಠದ ಬಗ್ಗೆ ಏನೋ ಕೇಳಬೇಕು ಅಂತ ಕರೆಸಿದೆ, ಯಾವುದೋ ಯೋಚನೆಯಲ್ಲಿ ಏನು ಹೇಳಬೇಕು ಅನ್ನೋದೇ ಮರ್ತು ಹೋದಕ್ಕೆ. ನನ್ನ ಹೆಸರು ಏನು ಅಂತ ಹೇಳು ನೋಡೋಣ. ಯಾರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಣೆಯ ಸದಾಶಿವ. ಏನಣ್ಣ ನೀನು, ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀನಿ. ಸದಾಶಿವ ನೀನ ಅಂತ ಇಷ್ಟು ಮೆತ್ತಿ ಕೇಳ್ತಾ ಇದೆಯಲ್ಲಣ್ಣ. ಹಾಗೆಲ್ಲ ಏನು ಇಲ್ಲ ಕಣಪ್ಪ. ಇಲ್ಲ ಅಂತ ನೀನ್ ಹೇಳಿದ್ರು, ನಿನ್ ಮನಸ್ಸಿನಲ್ಲಿ ಏನೋ ಇದೆ ಅನ್ನೋದು ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅವಾಗ್ಲಿಂದ ಕೇಳ್ತಾನೆ ಇದ್ದೀನಿ, ಅವ್ರೇನು ಹೇಳ್ತಾನೆ ಇಲ್ಲ. ನೀವೇ ಸ್ವಲ್ಪ ವಿಚಾರಿಸಿ ರಂಗ. ನೀನೇನು ಹೊರಡು. ಶರಣು ಶರಣು. ಅಣ್ಣ, ನಾನು ಇಲ್ಲಿಗೆ ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಸರಿ ಬಿಡಪ್ಪ, ನಾನು ಬರ್ತೀನಿ. ಶಿವಶಿವ, ಹಾಗೆಲ್ಲ ಏನೂ ಇಲ್ಲ ಕಣಪ್ಪ. ಸದ್ಯ ಹಾಗೆಲ್ಲ ಏನೂ ಇಲ್ಲ ತಾನೆ. ಹೇಳು, ಅತ್ತಿಗೆ ಆರೋಗ್ಯವಾಗಿದ್ದಾರಾ? ಚೆನ್ನಾಗಿದ್ದಾರೆ. ಉಮಾಶಂಕರ ಎಲ್ಲರೂ ಆರೋಗ್ಯವಾಗಿದ್ದಾರೆ ತಾನೆ? ಎಲ್ಲರೂ ಆರೋಗ್ಯವಾಗಿದ್ದಾರೆ. ಮತ್ ಯಾಕಣ್ಣ ಹೀಗಿದ್ಯಾ? ಅಣ್ಣಯ್ಯ, ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ನನ್ನನ್ನ ಧನ್ವಂತರಿ ಗುರುಕುಲಕ್ಕೆ ಸೇರಿಸಿದ್ದು ನೀನು. ನಾನು ಆಯುರ್ವೇದ ಕಲಿತು ವೈದ್ಯ ಆಗೋದಕ್ಕೆ ಕಾರಣನೇ ನೀನು. ನಿನ್ನ ಋಣನ ಈ ಜನ್ಮದಲ್ಲಿ ನಾನು ತೀರ್ಸೋಕ್ಕಾಗೋದಿಲ್ಲ.
ನಿನ್ನನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿನ್ನ ಮನಸ್ಸು ಏನು ಅಂತ ನನಗೆ ಗೊತ್ತಿಲ್ವಾ? ನಿನ್ನಲ್ಲಿ ಏನೋ ದುಃಖ ಇದೆ, ಅದೇನು ಅಂತ ಹೇಳು ಅಣ್ಣಯ್ಯ. ನಿನಗಾಗ್ಲಿ ನಿನ್ನ ಹೆಂಡತಿ ಮಕ್ಕಳಿಗಾಗ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಹೇಳು, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ಅಷ್ಟ್ರಲ್ಲಿ ಗುಣ ಮಾಡಿಬಿಡ್ತೀನಿ. ಹೌದು, ನಿನ್ನ ಹಿರಿಯ ಮಗಳು ರೇವತಿ ಹೇಗಿದ್ದಾಳೆ? ಅವ್ರ ದಾಂಪತ್ಯ ಹೇಗಿದೆ ಅದನ್ನ ಮೊದ್ಲು ಹೇಳು. ಅಣ್ಣಯ್ಯ, ಯಾಕಣ್ಣಯ್ಯ ಏನಾಯ್ತು ಹೇಳಣ್ಣಯ್ಯ? ಅಣ್ಣ ಯಾಕಣ್ಣ ಅಳ್ತಾ ಇದ್ಯಾ? ಏನಾಯ್ತು ಹೇಳಣ್ಣ. ಅಣ್ಣ ಸಿದ್ಧಲಿಂಗ ಸ್ವಾಮಿಗಳೇ, ನನ್ನ ಜೀವನದಲ್ಲಿ ನನ್ನ ಹೆತ್ತ ತಾಯಿ ಪ್ರೀತಿನೇ ನಾನು ನೋಡ್ಲಿಲ್ಲ. ಅಷ್ಟೇ ಯಾಕೆ, ಅವ್ರ ಮುಖ ಸಹ ನಾನು ನೋಡಿಲ್ಲ. ಯಾಕೆ ಅಂದ್ರೆ ನನಗ್ ಜನ್ಮ ಕೊಟ್ಟ ತಕ್ಷಣ ಅವಳು ತೀರೋದ್ಲು. ಅದಕ್ಕೆ ನಾನೇ ಕಾರಣ ಅಂತ ನಮ್ಮಪ್ಪ ನನ್ನನ್ನ ದ್ವೇಷ ಮಾಡ್ತಾ ಇದ್ರು. ದ್ವೇಷ ಮಾಡ್ತಿದ್ದ ತಂದೆ ಪ್ರೀತಿನ ಪಡಿಬೇಕು, ಅವ್ರು ನನ್ನನ್ನ ಮಗಳು ಅಂತ ಒಪ್ಕೋಬೇಕು ಅನ್ನೋ ಆಸೆ ನನಗಿತ್ತು. ನಿಮ್ ದಯೆಯಿಂದ ಅದು ನೆರವೇರ್ತು. ಆದ್ರೆ ಈಗ ನನಗಿರೋದು ಒಂದೇ ಒಂದು ಆಸೆ, ಅದನ್ನ ದಯವಿಟ್ಟು ಈಡೇರಿಸ್ಕೊಡಿ. ಅದನ್ ಬಿಟ್ರೆ ನಾನು ನಿಮ್ಮ ಹತ್ರ ಬೇರೆ ಏನೂ ಕೇಳೋದಿಲ್ಲ. ಹೀಗೆ ನನ್ನ ಜೀವನದಲ್ಲಿ ಏರುಪೇರುಗಳನ್ನ ಸುಖ ದುಃಖಗಳನ್ನ ನೀಡಿದಿರ, ಅದನ್ನೆಲ್ಲ ನಾನು ಸಮಾಧಾನದಿಂದ ಸಮಾನ ಮನಸ್ಸಿನಿಂದ ಸ್ವೀಕರಿಸಿದ್ದೀನಿ. ಪ್ರತಿ ಹೆಣ್ಣು ಬಯಸೋದು ಅರ್ಶನ ಕುಂಕುಮ, ಮುತ್ತೈದೆ ತನ ಶಾಶ್ವತವಾಗಿ ಉಳಿಲಿ ಅಂತ. ನಾನು ಅದನ್ನ ಬಯಸ್ತಾ ಇದ್ದೀನಿ ಸಿದ್ಧಲಿಂಗ ಸ್ವಾಮಿಗಳೇ, ದಯವಿಟ್ಟು ನನ್ನ ಪಾಲಿಗೆ ಅದನ್ನು ಉಳಿಸ್ಕೊಡಿ. ಅತ್ಗೆ, ನಿಮ್ಮನ್ನ ನೋಡ್ತಿದ್ರೆ ನಗ್ಬೇಕೋ ಅಳ್ಬೇಕೋ ನನ್ಗೊಂದು ಗೊತ್ತಾಗ್ತಿಲ್ಲ. ಯಾಕೆ ಲಚ್ಚಿ? ಅಲ್ಲ ಅತ್ಗೆ, ಮಂತ್ರಕ್ಕೆ ಮಾವಿನಕಾಯೇ ಉದುರಲ್ಲ ಅಂತಾರೆ, ಇನ್ ಮನುಷ್ಯ ಸರಿ ಹೋಗ್ತಾನಾ? ನಾನು ಹೇಳ್ತಾ ಇರೋದು ಮಂತ್ರ ಅಲ್ಲ ಲಚ್ಚಿ, ಪ್ರಾರ್ಥನೆ. ಮಂತ್ರಗಳು ಫಲಿಸ್ತೇ ಇದ್ರು ಪ್ರಾರ್ಥನೆಗಳು ಫಲಿಸುತ್ತೆ. ಅತ್ಗೆ, ಪ್ರಾರ್ಥನೆಗಳು ಫಲಿಸುತ್ತೆ ನಿಜ, ಆದ್ರೆ ಅದ್ರ ಜೊತೆ ಪ್ರಯತ್ನನೂ ಇರ್ಬೇಕಲ್ವಾ? ಆಗ್ಲೇ ಬೇಗ ಫಲ ಸಿಗೋದು. ಕೆಲವು ವಿಷಯಗಳು ನಮ್ ಕೈ ಮೀರಿರುತ್ತೆ ಲಚ್ಚಿ, ಕೈ ಮುಗಿಯೋದಷ್ಟೇ ನಮಗ್ ಉಳ್ದಿರೋ ದಾರಿ. ಹಾಗೆ ನನ್ ಸಿದ್ಧಲಿಂಗ ಸ್ವಾಮಿಗಳಿಗೆ ಕೈ ಮುಗ್ದಿದ್ದೀನಿ, ಬೇಡ್ಕೊಂಡಿದ್ದೀನಿ, ನಂಬಿದ್ದೀನಿ. ಅವ್ರು ಇದುವರೆಗೂ ನನ್ ನಂಬಿಕೆನ ಸುಳ್ಳು ಮಾಡಿಲ್ಲ, ಮುಂದಕ್ಕೂ ಸುಳ್ಳು ಮಾಡಲ್ಲ. ಎಲ್ಲ ಸಿದ್ಧಲಿಂಗ ಸ್ವಾಮಿಗಳು ನೋಡ್ಕೋತಾರೆ. ಅಯ್ಯೋ ಅದ್ಗೆ, ನಾ ನಿಮ್ಗೆ ಹೇಗೆ ಹೇಳಲಿ, ನಮ್ಮ ಅಪ್ಪ ಅಮ್ಮನ್ಗೆ ಆ ಮಾಂತ್ರಿಕನ ಮೇಲೆ ಇರೋ ನಂಬಿಕೆ ದೇವ್ರ ಮೇಲೂ ಇಲ್ಲ, ವೈದ್ಯರು ಕೊಡೋ ಔಷಧಿಗಳ ಮೇಲೂ ಇಲ್ಲ. ಅವನಾಕೋ ಮಂತ್ರನೆ ತಾರಕ ಮಂತ್ರ ಅನ್ಕೊಂಡ್ಬಿಟ್ಟಿದ್ದಾರೆ, ಹಾಗೆ ಅವನ್ ಕೊಡೋ ಬೂದಿನೇ ಪರಮೌಷಧಿ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ನಮ್ಮ ಅಣ್ಣನ ಪರಿಸ್ಥಿತಿನ ನನ್ನ ಕೈಲಿ ಕಲ್ಪನೆ ಕೂಡ ಮಾಡ್ಕೊಳಕ್ ಆಗ್ತಿಲ್ಲ. ಅವನು ಸರಿ ಹೋಗ್ಲಿಲ್ಲ, ನಿಮ್ ಬೇಡಿಕೆಗಳಿಗೆ ಶಿವಾನು ಅಸ್ತು ಅನ್ಲಿಲ್ಲ, ಸಿದ್ಧಲಿಂಗ ಸ್ವಾಮಿಗಳು ಅಸ್ತು ಅನ್ಲಿಲ್ಲ. ಅಸ್ತು ಅಂದಿರ್ತಾರೆ ಲಚ್ಚಿ, ಆದ್ರೆ ಅದು ಫಲಿಸೋದಕ್ಕೆ ಸಮಯ ಬೇಕಾಗತ್ತೆ. ಆ ಸಮಯ ಬರೋವರೆಗೂ ನಾವು ಕಾಯಲೇ ಬೇಕಾಗತ್ತೆ. ಅತ್ತಿಗೆ, ಬರೋ ಸಮಯಕ್ಕೆ ಕಾಯೋದು ಜಾಣತನ ಅಲ್ಲ, ಕೈಯಲ್ಲಿರೋ ಸಮಯನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದೇ ಜಾಣತನ. ನೀವ್ ಈ ಮನೆಗ್ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಶಿವ ಅಂತೀರಾ, ಸಿದ್ಧಲಿಂಗ ಸ್ವಾಮಿಗಳು ಅಂತೀರಾ, ನನ್ ಗಂಡನ ಆರೋಗ್ಯ ಸರಿ ಮಾಡು ಅಂತ ಬೇಡ್ತಾನೆ ಇದ್ದೀರಾ. ನನ್ ಮಾತ್ ಕೇಳಿ, ನಮ್ಮ ಅಣ್ಣನ ಆಸೆನ ಬಿಟ್ಬಿಡಿ, ನಿಮ್ ಪಾಡು ನೀವ್ ತವ್ರ ಮನೆಗೆ ಹೊಟ್ಟೋಗಿ. ಅವನ ಹಣೆ ಬರ ಏನೋ ಅವನೇ ಅನುಭವಿಸ್ತಾನೆ. ಲಚ್ಚಿ,
ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಎಲ್ಲಕ್ಕಿಂತ ಮೀರಿದ್ದು ಧರ್ಮ. ಧರ್ಮದ ದಾರಿಯಲ್ಲಿ ನಡೆದ್ರೇನೆ ಆ ಶಿವ ಮೆಚ್ಚೋದು. ನಾನು ನನ್ನ ಸತಿಧರ್ಮನ ಪಾಲಿಸ್ತಾ ಇದ್ದೀನಿ. ನನ್ನ ಗಂಡನ ನನ್ನ ಪಾಲಿಗೆ ನಾನು ಉಳಿಸ್ಕೋತೀನಿ. ಉಳಿಸ್ಕೋತೀನಿ ಅನ್ನೋ ನಂಬಿಕೆ ಭರವಸೆ ಎರಡೂ ನನಗಿದೆ. ಅತ್ತಿಗೆ ಅತ್ತಿಗೆ ಕ್ಷಮಿಸಿ ಅತ್ತಿಗೆ, ನಿಮ್ಮನ್ನು ನೋಯಿಸೋ ಉದ್ದೇಶ ನನಗಿರ್ಲಿಲ್ಲ. ಸಿದ್ಧಲಿಂಗ ಸ್ವಾಮಿಗಳೇ, ನಮ್ಮ ಮನಸ್ಸಿಗೆ ಈಗ ಸ್ವಲ್ಪ ಸಮಾಧಾನ ಆಯಿತು. ಅದೇನು? ನಿಮ್ಮ ಮಾರ್ಗದರ್ಶನದಲ್ಲಿ ಬೀಜ ಬಿತ್ತನೆ ಮಾಡಿ ಆಯ್ತಲ್ಲ, ಅದಕ್ಕೆ. ಓ, ಬೀಜ ಬಿತ್ತನೆ ಮಾಡಿದ ತಕ್ಷಣ ಫಸಲು ಕೈಗೆ ಬರುತ್ತಾ ಬಾಲಯ್ಯ? ಎಲ್ಲ ರೈತರು ಇಷ್ಟೇ ಮಾಡೋದಲ್ವ ಸಿದ್ಧಲಿಂಗ ಸ್ವಾಮಿಗಳೇ. ಈಗ ಹೇಳೋದ್ರಲ್ಲಿ, ನೀವು ಅನ್ಕೊಂಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆಂದ್ರೆ ನಿಮ್ಮ ನಿಮ್ಮ ವೃತ್ತಿಲಿ ನೀವು ಪ್ರವೀಣರಾಗಿದ್ರಿ, ಆದರೆ ಕೃಷಿ ನಿಮಗೆ ಅಪರಿಚಿತ. ನೋಡಿ, ಬೀಜ ಬಿತ್ತಿದ ತಕ್ಷಣ ಎಲ್ಲ ಮುಗ್ದೋಗಿಲ್ಲ. ಬಿತ್ತಿರೋ ಬೀಜಕ್ಕೆ ಸರಿಯಾದ ಉಪಚಾರ ಮಾಡಬೇಕು, ಹಾಗೆ ಪಾತಿ ಅಕ್ಕಪಕ್ಕದಲ್ಲಿ ಬೆಳೆದಿರೋ ಕಳೆಗಳನ್ನು ಕೀಳಬೇಕು, ಸಮಯಕ್ಕೆ ಸರಿಯಾಗಿ ಕೊಟ್ಟಿಗೆ ಗೊಬ್ಬರಗಳನ್ನು ಕೊಡಬೇಕು, ಹಾಗೆ ನೀರನ್ನು ಸಹ ಸರಿಯಾದ ಸಮಯಕ್ಕೆ ಒದಗಿಸ್ಬೇಕು. ಇಷ್ಟೆಲ್ಲ ಆದಮೇಲೆ ಬಂದ ಚಿಗರನ್ನು ಕೀಟಗಳಿಂದ ಕಾಡು ಪ್ರಾಣಿಗಳಿಂದ ಕಾಪಾಡ್ಕೋಬೇಕು, ಆಗ ಬೆಳೆ ನಮ್ಮ ಕೈಗೆ ಬರೋದು. ನಾವು ತಿನ್ನೋ ಅನ್ನದಿಂದ ರೈತ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಸಿದ್ಧಲಿಂಗ ಸ್ವಾಮಿಗಳೇ. ಅದಕ್ಕೆ ಅಲ್ವಾ ರೈತರನ್ನ ದೇಶದ ಬೆನ್ನೆಲುಬು, ಕಾಯಕ ಯೋಗಿ, ಕರ್ಮಯೋಗಿ ಅಂತ ಹೇಳೋದು. ತಾವ್ ಹೇಳ್ತಾ ಇರೋದು ಸತ್ಯ ಸಿದ್ಧಲಿಂಗ ಸ್ವಾಮಿಗಳೇ. ಪ್ರತಿಯೊಂದಕ್ಕೂ ಪ್ರಾರಂಭ ಅನ್ನೋದು ಇದ್ದೇ ಇರುತ್ತಲ್ವಾ ಸಿದ್ಧಲಿಂಗ ಸ್ವಾಮಿಗಳೇ? ಹಾಗೆ ಕೃಷಿ ಪ್ರಾರಂಭ ಆಗಿದ್ದು ಹೇಗೆ ಸಿದ್ಧಲಿಂಗ ಸ್ವಾಮಿಗಳೇ? ಸರಿಯಾದ ಪ್ರಶ್ನೆ ಕೇಳಿದ್ರಿ. ಇದನ್ನ ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು. ಬ್ರಹ್ಮ ಜಗತ್ತನ್ನೇ ಸೃಷ್ಟಿ ಮಾಡ್ದ, ಹಾಗೆ ಮನುಷ್ಯರನ್ನ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ದ. ಭೂಮಿಲಿ ನೀರಿದೆ, ಆದ್ರೆ ಜನಗಳು ಬದುಕೋದಿಕ್ಕೆ ಬರೀ ನೀರಿದ್ರೆ ಸಾಲದು, ಆಹಾರನೂ ಬೇಕು ಅಂತ ಯೋಚನೆ ಮಾಡ್ದ. ತಕ್ಷಣಕ್ಕೆ ಅವನಿಗೇನು ಉಳಿಲಿಲ್ಲ. ಆಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಹತ್ರ ಹೋಗಿ ತನಗೆ ಬಂದಿರೋ ಸಂದೇಹನ ಹೇಳ್ಕೊಂಡ. ಆಗ ಮಹೇಶ್ವರ ವಿಷ್ಣುಗೆ, ನೀನೇ ಯಾವ್ದಾದ್ರು ಧಾನ್ಯಗಳನ್ನ ಸೃಷ್ಟಿ ಮಾಡು ಅಂತ ಸಲಹೆ ಕೊಟ್ಟನಂತೆ. ಆಗ ವಿಷ್ಣು ಈ ಸಿರಿಧಾನ್ಯಗಳನ್ನ ಸೃಷ್ಟಿ ಮಾಡದ್ನಂತೆ. ಅಂದ್ರೆ ರಾಗಿ, ನವಣೆ, ಸಜ್ಜೆ, ಹಾರ್ಕ, ಬರಗು, ಸಾಮೆ, ಊದಲು. ಸಿರಿಪತಿ ಸೃಷ್ಟಿ ಮಾಡಿರೋ ಈ ಧಾನ್ಯಗಳಿಗೆ ಸಿರಿಧಾನ್ಯಗಳು ಅನ್ನೋ ಹೆಸರು ಬಂತಂತೆ. ಈ ಸಿರಿಧಾನ್ಯಗಳೇ ಮಾನವನ ಮೂಲ ಆಹಾರ ಪದ್ಧತಿ. ಸಿರಿಧಾನ್ಯ ತಿಂದವನ ಆರೋಗ್ಯ ಸ್ಥಿರವಾಗಿರುತ್ತೆ ಅನ್ನೋ ಮಾತು ಆವತ್ತಿಂದ ಇವತ್ತಿನವರೆಗೂ ಪ್ರಚಲಿತವಾಗಿದೆ. ಹಾಗೂ ಆ ಮಾತು ನಿಜ ಕೂಡ. ನಮ್ಮ ಪೂರ್ವಿಕರಿಗೆ ಸಿರಿಧಾನ್ಯಗಳನ್ನು ಬಿಟ್ಟು ಬೇರೆ ಧಾನ್ಯಗಳು ಇದಾವೆ, ಅದನ್ನು ಬೆಳಿಬಹುದು ಅಂತನೂ ಗೊತ್ತಿರಲಿಲ್ಲ. ಇವನಿಷ್ಟು ಉದ್ದ ಭಾಷಣ ಮಾಡ್ತಿದ್ದನಲ್ಲ, ಇವ್ರಿಗೆ ಒಂದ್ ಪದನಾದ್ರೂ ಅರ್ಥ ಆಗಿರುತ್ತಾ? ನಿನಗಾಯ್ತಾ? ಇಲ್ಲ, ನನಗೂ ಆಗಿಲ್ಲ. ಏನಂತೆ? ಅರ್ಥ ಆಯ್ತಾ ಅಂತ ಕೇಳ್ತಿದ್ದಾನೆ. ನೀನೇನ್ ಹೇಳ್ದೆ? ಆಗ್ಲಿಲ್ಲ ಅಂದೆ. ಅದೇ ಮತ್ತೆ ನನಗೆ ಆಗ್ಲಿಲ್ಲ. ಸಾಕು ರೇವತಿ, ಇನ್ ಎರಡೆರಡು ತುತ್ತು ಬೇಡ ಅಂತ ಹೇಳ್ಬಾರ್ದು. ನನಗ್ ಸೇರ್ತಾ ಇಲ್ಲ. ಮನ್ಸ್ ಮಾಡಿದ್ರೆ ಎಲ್ಲ ಸೇರತ್ತೆ. ಬೇಡ ಅಂತ ಹೇಳದ್ನಲ್ಲ. ನೋಡಿ, ಈಗೆಲ್ಲ ಹರೇ ಬರೇ ಹೋಟೆಲ್ ಇದ್ರೆ ಹೇಗ್ ಗುಣ ಆಗ್ತೀರಾ, ಹೇಗ್ ಚೇತರಿಸ್ಕೊಳ್ತೀರಾ? ನೀವ್ ನನಗೆ, ನಾನ್ ನಿಮ್ಗೆ ಅಂತ ಸಂತೋಷವಾಗಿ ಬದುಕಬೇಕು ಅನ್ನೋ ಆಸೆ ನಿಮ್ಗಿಲ್ವಾ? ಏನ್ ರೇವತಿ ಹೀಗ್ ಕೇಳ್ತಿದ್ಯಾ? ನನಗೆ ಆಸೆ ಬೆಟ್ಟದಷ್ಟಿದೆ. ಹಾಗಾದ್ರೆ ಸುಮ್ನೆ ತಿನ್ಬೇಕು ಅಷ್ಟೇ. ಎಲ್ಲಿ ಆನಿ?
ಸಾಕು ರೇವತಿ, ಬಲವಂತ ಮಾಡಬೇಡ. ಸರಿ ಬಿಡಿ. ಎಲ್ಲಿ ತೂ 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 ಅನಿ? ನಾನೇನ್ ಮಗುನ ರೇವತಿ? ನನಗ್ ನೀ ಮಗುನೆ ಅನ್ನಿ. ತೂ ತೂ ತೂ. ಈಗ ನಿನ್ ಸಮಾಧಾನನ? ನನಗ್ ನನ್ ಸಮಾಧಾನಕ್ಕಿಂತ ನಿಮ್ ಸಮಾಧಾನ ಮುಖ್ಯ. ತಡೀರಿ ಬಂದೆ. ಅಂದ್ರೆ ಅಕ್ಕಿ, ಗೋಧಿ, ತೊಗರಿ, ಅಲಸಂದೆ ಇವೆಲ್ಲ ಇದೆಲ್ಲ ಇತ್ತೀಚೆಗಷ್ಟೇ ಪ್ರಾರಂಭ ಆಗಿದ್ದು. ಇರುವೆಗಳ ಬಗ್ಗೆ ನಾನು ಹೇಳಲೇಬೇಕು. ಒಂದು ಇರುವೆ ಇಡೀ ಮಾನವ ಕುಲಕ್ಕೆ ಪುನರ್ಜನ್ಮ ಕೊಟ್ಟಿದೆ. ಆ ಕಥೆನ ಹೇಳ್ತೀನಿ ಕೇಳಿ. ಒಮ್ಮೆ ಸೃಷ್ಟಿಯ ಮಧ್ಯಭಾಗದಲ್ಲಿ ಭೀಕರ ಬರಗಾಲ ಬಂತಂತೆ. ಆಗ ಕಾಡ್ಗಿಚ್ಚು ಕಾಡಿನಿಂದ ಹಿಡಿದು ನಾಡಿನವರೆಗೂ ಹಬ್ತಂತೆ. ಅದನ್ನು ನಂದಿಸೋದಿಕ್ಕೆ ನಾನಾ ಪ್ರಯತ್ನಗಳು ಪಟ್ಟರೂ ಸಹ ಆಗಲೇ ಇಲ್ವಂತೆ. ಹೀಗೆ ಸುಮಾರು ದಿನ ಬೆಂಕಿ ಉರಿದು ಉರಿದು ಕೊನೆಗೆ ಬೆಂಕಿ ತಂತಾನೇ ನಂದು ಹೋಯ್ತಂತೆ. ಕೊನೆಗೆ ಜನಗಳಿಗೆ ತಿನ್ನೋದಿಕ್ಕೆ ಏನೂ ಸಿಗದೆ ಒದ್ದಾಡ್ತಾ ಪರದಾಡ್ತಾ ಇದ್ರಂತೆ. ಇಂಥ ಸ್ಥಿತಿಯಲ್ಲಿದ್ದ ಜನಗಳು ಶಿವನನ್ನ ಪ್ರಾರ್ಥನೆ ಮಾಡ್ತಾ ಏನಾದರೂ ದಾರಿ ತೋರಿಸಪ್ಪ ಅಂತ ಬೇಡ್ಕೊಂಡ್ರಂತೆ. ಆಗ ಒಂದು ಇರುವೆ ಒಂದು ರಾಗಿ ಕಾಳನ್ನು ಎತ್ಕೊಂಡು ಹೋಗ್ತಾ ಇತ್ತಂತೆ. ಜನಗಳು ಅದನ್ನು ನೋಡಿದಾಗ, ಅದನ್ನು ಹಿಂಬಾಲಿಸಿದಾಗ, ಅದೊಂದು ಕಲ್ಲಿನ ಕೆಳಗಡೆ ಹೋಗೋದನ್ನು ನೋಡಿದ್ರಂತೆ. ಆ ಕಲ್ಲನ್ನು ಸರಿಸಿದಾಗ ಆ ಕಲ್ಲಿನ ಕೆಳಗೆ ಒಂದು ಸೇರು ರಾಗಿ ಸಂಗ್ರಹ ಆಗಿತ್ತಂತೆ. ಆ ರಾಗಿನ ತೆಗೆದು ಅದನ್ನು ಬಿತ್ತಿ ಅದರಿಂದ ಬೆಳೆನ ಬೆಳೆದು ತಮ್ಮ ತಮ್ಮ ಜೀವಗಳನ್ನು ಉಳಿಸ್ಕೊಂಡ್ರಂತೆ. ಹಾಗೆ ಜೀವದಾನ ಮಾಡಿದ ಇರುವೆಗಳಿಗೆ ಕೃತಜ್ಞತೆ ಸಲ್ಲಿಸೋದಿಕ್ಕೆ ಇವತ್ತಿಗೂ ನಮ್ಮ ಹಿರಿಯರು ಇರುವೆಗೂಡಿನ ಸುತ್ತ ಅಕ್ಕಿ, ರಾಗಿ, ಸಕ್ಕರೆ ಹಾಕೋದು. ಇರುವೆಗಳು ಮನುಷ್ಯನಿಗೆ ಇಷ್ಟೊಂದು ಸಹಾಯ ಮಾಡಿದವ ಸಿದ್ಧಲಿಂಗ ಸ್ವಾಮಿಗಳೇ. ಹೌದು, ಇರುವೆ ಮಾತ್ರ ಅಲ್ಲ, ಪ್ರಕೃತಿಯಲ್ಲಿರೋ ಪ್ರತಿಯೊಂದು ಜೀವಿಯು ಮನುಷ್ಯನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ತಾನೇ ಇದೆ. ಇದನ್ನ ಮನುಷ್ಯ ಅರ್ಥ ಮಾಡಿಕೊಳ್ಳದೆ ಅವುಗಳ ಜೀವಕ್ಕೆ ಕಂಟಕ ಆಗಿದ್ದಾನೆ. ಉದಾಹರಣೆಗೆ, ತಮ್ಮ ಹೊಲದಲ್ಲಿ ಇಲಿನ ಕಂಡ್ರೆ ಇಲಿನ ಸಾಯಿಸ್ತಾನೆ, ಹಾವುಗಳನ್ನ ಕಂಡ್ರೆ ಹಾವುಗಳನ್ನೂ ಸಾಯಿಸ್ತಾನೆ, ಪಕ್ಷಿಗಳನ್ನ ಕಂಡ್ರೆ ಪಕ್ಷಿಗಳನ್ನ ಕಲ್ಲಲ್ಲಿ ಹೊಡಿತಾನೆ. ಅದೆಲ್ಲ ತಪ್ಪು ಅಂತ ಮನುಷ್ಯನಿಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಹಾ, ಇಷ್ಟೆಲ್ಲ ಹೇಳ್ತಾ ನಿಮ್ಗೆಲ್ಲ ಮುಖ್ಯವಾದ ವಿಚಾರ ಹೇಳಬೇಕಾದ್ದನ್ನೇ ಮರೆತ್ಬಿಟ್ಟೆ. ಏನದು ಸಿದ್ಧಲಿಂಗ ಸ್ವಾಮಿಗಳೇ? ನಮ್ಮ ಗೋಸಲ ಮಠದ ಮಣ್ಣಿನ ವಿಶೇಷತೆ ಬಗ್ಗೆ. ಎಲ್ಲಾ ಮಣ್ಣಿಗೂ ಎಲ್ಲಾ ತರ ಧಾನ್ಯಗಳನ್ನು ಬೆಳೆಯುವಂತ ಗುಣ ಇರೋದಿಲ್ಲ, ಅದರದೇ ಆದಂತಹ ಇತಿಮಿತಿಗಳಿರುತ್ತೆ. ನಮ್ಮ ಮಠದ ಮಣ್ಣಲ್ಲಿ ಅಕ್ಕಿ, ರಾಗಿ, ಶೇಂಗಾ, ತೊಗರಿ, ನವಣೆ, ಸಜ್ಜೆ ಹೀಗೆ ಎಲ್ಲಾ ರೀತಿ ಬೆಳೆಗಳನ್ನು ಬೆಳಿಬಹುದು, ತರಕಾರಿ ಹಣ್ಣುಗಳನ್ನು ಸೇರಿ. ನಮ್ಮ ಗೋಸಲ ಮಠ ಇರೋದು ತಗ್ಗು ಪ್ರದೇಶದಲ್ಲಿ. ಕಾಲದಿಂದ ಕಾಲಕ್ಕೆ ಎಲ್ಲಾ ಕಡೆಯಿಂದ ನೀರು ಹರಿದು ಬಂದು ಅದರ ಜೊತೆಗೆ ನಾನಾ ರೀತಿಯ ಮಣ್ಣನ್ನು ತಂದಿದೆ. ಹಾಗಾಗಿ ಈ ಭೂಮಿಲಿ ಎಲ್ಲಾ ರೀತಿಯ ಮಣ್ಣಿನ ಮಿಶ್ರಣ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬುದ್ಧಿಯೋರ್ಥರ ಪುಣ್ಯ ಪುರುಷರು ಹುಟ್ಟಿ ಮೆಟ್ಟಿರೋ ಭೂಮಿ ಇದು. ಅದಕ್ಕೆ ಈ ಭೂಮಿಗೆ ಇಷ್ಟೊಂದು ಫಲವತ್ತತೆ. ಇನ್ನು ಕೃಷಿ ಬಗ್ಗೆ ನಿಮ್ಗೆ ಯಾವ ಸಂದೇಹನೂ ಇಲ್ಲ ಅನ್ಕೋತೀನಿ. ಸರಿ, ಹಾಗಿದ್ರೆ ನಾಳಿನ ಕೆಲಸಗಳಿಗೆ ಸಿದ್ಧರಾಗಿ. ನಿಜವಾದ ಕೃಷಿ ಕಾರ್ಯ ಆರಂಭ ಆಗೋದೆ ನಾಳೆಯಿಂದ. ಸಿದ್ಧಿಂಗ್ ಸ್ವಾಮಿಗಳೇ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ರೇವತಿಯವ್ರ ವಿಷಯ ತಿಳಿದಾಗಿಂದ ನನ್ನ ಹೃದಯ ಒಡೆದು ಹೋಗಿದೆ. ರೇವತಿಯವ್ರನ್ನ ಒಂದೇ ಒಂದು ಬಾರಿ ನೋಡಬೇಕು ಅಂತ ಅನಿಸ್ತಾ ಇದೆ ಸಿದ್ಧಿಂಗ್ ಸ್ವಾಮಿಗಳೇ. ಅದಕ್ಕೆ ನಿಮ್ಗೆ ಹೇಳದೆ ನಾನು ಹೋಗ್ತಾ ಇದ್ದೀನಿ.